ಕರ್ನಾಟಕ ಹಾಗೂ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವಾಗ ನೋಡ್ತಾ ಇರೋದು ಹಾವೇರಿ ಡಿಸ್ಟಿಕ್ ಕೋರ್ಟ್ನಲ್ಲಿ ನಡೀತಿರ್ತಕ್ಕಂಥ ರಿಕ್ರೂಟ್ಮೆಂಟ್ ಬಗ್ಗೆ. ರಿಕ್ರೂಟ್ಮೆಂಟ್ ಡೀಟೇಲ್ಸ್ ಈ ರೀತಿಯಾಗಿದೆ. ಹಾವೇರಿ ಡಿಸ್ಟಿಕ್ ಕೋರ್ಟ್ನಲ್ಲಿ 58 ಹುದ್ದೆಗಳು ಖಾಲಿ ಇದ್ದು ಅವುಗಳನ್ನ ಭರ್ತಿ ಮಾಡ್ತಿದ್ದಾರೆ. ಇದಕ್ಕೆ ಬೇಕಾಗಿರತಕ್ಕಂಥ ಕ್ವಾಲಿಫಿಕೇಷನ್ 7th SSLC ಅಥವಾ ಡಿಪ್ಲೊಮಾ ಆಗಿರತಕ್ಕದ್ದು. ಹಾಗೆ ಏಜ್ ಲಿಮಿಟ್ ಬಂದುಬಿಟ್ಟು ಆ್ಯಸ್ ಪರ್ 15th February 2019 ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ನಿಮಗೆ ಮಿನಿಮಮ್ ಏಜ್ ಲಿಮಿಟು ಆ್ಯಸ್ ಪರ್ ಗೌರ್ಮೆಂಟ್ ಸ್ಟ್ಯಾಂಡರ್ಡು 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ ಏಜ್ ಲಿಮಿಟು 40 ವರ್ಷ. ಪೋಸ್ಟ್ ನೇಮು, ಹಾಗೆ ನಂಬರ್ ಆಫ್ ಪೋಸ್ಟ್ ಖಾಲಿ ಇರೋದನ್ನು ನಾವು ಇವಾಗ ನೋಡ್ತಾ ಇದ್ವಿ. ಇದು ಪ್ರೊಸೆಸ್ ಸರ್ವರ್ ಅಂತ. ಪ್ರೊಸೆಸ್ ಸರ್ವರ್ಗೆ 18 ಪೋಸ್ಟ್ಗಳು ಖಾಲಿ ಇವೆ. ಟೈಪಿಸ್ಟ್ಗೆ 4, ಟೈಪಿಸ್ಟ್ ಕಾಪಿಯಿಸ್ಟ್ 3, ಸ್ಟೆನೋಗ್ರಾಫರ್ 7, ಪ್ಯೂನ್ 26 ಪೋಸ್ಟ್ಗಳಿಲ್ಲಿ ಖಾಲಿಯಾಗಿವೆ. ಇವುಗಳನ್ನ ಭರ್ತಿ ಮಾಡ್ತಿದ್ದಾರೆ. ಹಾಗೆ ಸ್ಯಾಲ್ರಿ ಡೀಟೇಲ್ಸ್ ಈ ರೀತಿಯಾಗಿದೆ. ಪ್ರೊಸೆಸ್ ಸರ್ವರ್ಗೆ 19,950 37,000 ಪ್ರತಿ ತಿಂಗಳು. ಟೈಪಿಸ್ಟ್ 21,400 ಪ್ರತಿ ತಿಂಗಳು. ಟೈಪಿಸ್ಟ್ ಕಾಪಿಯಿಸ್ಟ್ಗೆ 21,400 ಪ್ರತಿ ತಿಂಗಳ ಸ್ಯಾಲ್ರಿ. ಸ್ಟೆನೋಗ್ರಾಫರ್ 27,650 52,650. ಪ್ಯೂನ್ 17,000 28,950. ಅಪ್ಲಿಕೇಶನ್ ಫೀಸ್, ನೀವು ಇಲ್ಲಿ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸನ್ನು ತುಂಬ ಹಾಗಿಲ್ಲ. ಹಾಗೆ ಸೆಲೆಕ್ಷನ್ ಪ್ರೊಸೀಜರ್ ಬಂದುಬಿಟ್ಟು ಬೇಸಿಕ್ಸ್ ಆಫ್ ಟೈಪಿಂಗ್ ಟೆಸ್ಟ್ ಇರುತ್ತೆ. ನೆಕ್ಸ್ಟು ಮೆರಿಟ್ ಲಿಸ್ಟ್ ಆದ ನಂತರ ನಿಮ್ಮನ್ನು ಇಂಟರ್ವ್ಯೂಗೆ ಕಾಲ್ ಮಾಡ್ತಾರೆ. ನೀವು ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂದರೆ, ಹಾವೇರಿ ಈ ಕೋರ್ಟಲ್ಲಿ ಇರುವಂಥ ವೇಕೆನ್ಸಿಯನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡೋಕಪ್ಪ ಅಂತಂದರೆ, ಇದು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಿರೋದ್ರಿಂದ ನೀವು ಡಿಸ್ಟಿಕ್ ಕೋರ್ಟ್ ರಿಕ್ರೂಟ್ಮೆಂಟ್ ವೆಬ್ಸೈಟ್ ಆದಂಥ district.ecourts.gov.in/haveri ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಹಾಗೆ ಇಂಪಾರ್ಟೆಂಟ್ ಡೇಟ್ಸ್ ಅಂದರೆ, ಅಪ್ಲಿಕೇಶನ್ ಹಾಕೋದನ್ನ ಯಾವತ್ತಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ, 9 January 2019 ಕ್ಲೋಸ್ ಆಗ್ತಿರೋದು 15 February 2019. ಇಂಪಾರ್ಟೆಂಟ್ ಲಿಂಕ್ಸ್ ಅಂತಂದರೆ, ನಾವು ನೋಟಿಫಿಕೇಷನ್ನು ಹಾಗೆ ಬೇಕಿರತಕ್ಕಂಥ ಹೆಚ್ಚಿನ ಮಾಹಿತಿಗೆ ಬೇಕಿರತಕ್ಕಂಥ ಅಡ್ವರ್ಟೈಸ್ಮೆಂಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಂದರೆ ಯೂಟ್ಯೂಬಲ್ಲಿ ಏನು ನಮ್ಮ ಚಾನಲ್ ಇದೆ ಆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ. ಹಾಗೆ ಅಪ್ಲೈ ಆನ್ಲೈನ್ ಅಥವಾ ಇಲ್ಲೇನು ಇದೆಯಲ್ಲ ವೆಬ್ಸೈಟು district.ecourts.gov.in/haveri ಅನ್ನೋ ವೆಬ್ಸೈಟನ್ನು, ವೆಬ್ಸೈಟ್ ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ. ದಯವಿಟ್ಟು ಅದನ್ನು ನೋಡಿಬಿಟ್ಟು ತಾವು ಅಪ್ಲೈ ಮಾಡಿ. ಥ್ಯಾಂಕ್ ಯು. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.